ಎಸ್ ಆರ್ ಬೊಮ್ಮಾಯಿಯವರ ಮಗ ಬಸವರಾಜ ಬೊಮ್ಮಾಯಿಯವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣಿಕವಾಗಿ ಸ್ವೀಕಾರ ಮಾಡಿದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೋಷದಿಂದ ಅದನ್ನು ಅಭಿನಂದಿಸ್ತಾ ಇದ್ದೀವಿ. ಅದಲ್ಲದೆ ಅಖಂಡ ಕರ್ನಾಟಕದ ಏಳಿಗೆ ಬೆಳೆಸುವಂಥ ಬೊಮ್ಮಾಯಿ ಕುಟುಂಬ ಬಸವರಾಜ ಬೊಮ್ಮಾಯಿ ಅದೇ ರೀತಿ ಮಾಡ್ತಾರೆ ಅಂತೇಳಿ ನಾನು ಅನಿಸುತ್ತೆ. ನೀವು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ರೆ ಹೌದು, ಪರಿಗಣಿಸಕ್ಕೆ ಬರೋಂಗಿಲ್ಲ. ರಾಜ್ಯಕ್ಕೆ ಒಬ್ಬನೇ ಒಬ್ಬನೇ ಮುಖ್ಯಮಂತ್ರಿ ಆಗಿದ್ದಾನೆ, ಎಲ್ಲರೂ ಮುಖ್ಯಮಂತ್ರಿ ಆಗಂಗಿಲ್ಲ. ನಾವು ರಾಜ್ಯದ ಮಂತ್ರಿಮಂಡಲದಲ್ಲಿ ಇರ್ತೀವಿ, ಆಗ ರಾಜ್ಯದ ಅಭಿವೃದ್ಧಿ ವ್ಯವಸ್ಥೆ ಗುದ್ದಾಗ್ತೀವಿ. 100% 120%. ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ತಂತ್ರ ನಡೆದಿದೆ. ನಂದು ಹೊಸ ಮುಖಾಣೆ, 9 ವರ್ಷ ಆಯ್ತಲ್ಲ ಸರ್, 2 ವರ್ಷ ಇಲ್ಲ ನಾನು, ಹಾಗಾಗಿ ಹೊಸ ಮುಖಾಣೆ. ಥ್ಯಾಂಕ್ ಯು ಸರ್.